ಎಲ್ಲ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸರ್ಕಾರ ಒಂದು ವರ್ಷವನ್ನ ಪೂರ್ಣಗೊಳಿಸಿ ಒಂದು ವರ್ಷದ ಸಂಭ್ರಮಾಚರಣೆಯನ್ನು ಕೂಡ ಆಚರಿಸಿಕೊಂಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಹತ್ತಾರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಹತ್ಯೆ ಮತ್ತು ಆತ್ಮಹತ್ಯೆಯೇ ತಮ್ಮ ಸರ್ಕಾರದ ಸಾಧನೆಯೇ ಈ ಸರ್ಕಾರ ಬಂದ ಆರಂಭದಲ್ಲಿ ಜೈನ ಮುನಿ ನಂದಿ ಮಹಾರಾಜರ ಹತ್ಯೆ ಆಯಿತು ಅಲ್ಲಿಂದ ಪ್ರಾರಂಭಗೊಂಡು ತಿಂಗಳಿಗೆ ಶತಕಗಳ ಗಡಿಯನ್ನು ಹತ್ಯೆಯಲ್ಲೂ ದಾಟಿದೆ ಆತ್ಮಹತ್ಯೆಯಲ್ಲೂ ದಾಟಿದೆ ಅಂದ್ರೆ ಸಾವಿರಕ್ಕೂ ಹೆಚ್ಚು ಹತ್ಯೆ ಸಾವಿರಕ್ಕೂ ಹೆಚ್ಚು ಆತ್ಮಹತ್ಯೆಯೇ ಸರ್ಕಾರದ ಸಾಧನೆಯೇ ಎನ್ ಸಿ ಆರ್ ನ್ಯಾಷನಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ಸ್ ಪ್ರಕಾರ ಕಳೆದ ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳೇ ನಾನೂರು ಮೂವತ್ತಕ್ಕೂ ಹೆಚ್ಚು ಕೊಲೆಗಳು ನಡೆದಿದ್ದಾವೆ ಅಂತ ಎನ್ ಸಿ ರಿಪೋರ್ಟ್ ಹೇಳುತ್ತೆ ಸರ್ಕಾರದ ವರದಿಯೇ ಕಳೆದ ಹತ್ತು ತಿಂಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸರ್ಕಾರದ ವರದಿಯೇ ಹೇಳುತ್ತೆ ರೈತರ ಆತ್ಮಹತ್ಯೆಯೇ ಏಳ್ನೂರರ ಗಡಿ ದಾಟಿರಬೇಕಾದ್ರೆ ನಾಲ್ಕು ತಿಂಗಳಲ್ಲೇನೆ ನಾನೂರು ಮೂವತ್ತಕ್ಕೂ ಹೆಚ್ಚು ಕೊಲೆಗಳು ನಡೆದಿರಬೇಕಾದ್ರೆ ಈ ಸರ್ಕಾರ ಹತ್ಯೆ ಮತ್ತು ಆತ್ಮಹತ್ಯೆಯಲ್ಲಿ ಪ್ರತಿ ತಿಂಗಳು ಶತಕಗಳ ಗಡಿಯನ್ನು ದಾಟಿದೆ ಇದೇ ನೀವು ನಿಮ್ಮ ಸರ್ಕಾರದ ಸಾಧನೆಯೇ ಮಾನ್ಯ ಗೃಹ ಸಚಿವರು ಹೇಳಿಕೆ ನಾ ಗಮನಿಸ್ತೇವೆ ಅವ್ರು ಹೇಳಿದ್ದಾರೆ ಪ್ರತಿ ಕೊಲೆಗೂ ಒಂದು ಕಾರಣ ಇರುತ್ತೆ ಅಂತ ಹೇಳಿ ಪ್ರತಿ ಕೊಲೆಗೂ ಕಾರಣ ಇರಬಹುದು ಆದರೆ ಸರ್ಕಾರ ಇಂಥ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಳ್ಳುತ್ತೆ ನಿಮ್ಮ ಸರ್ಕಾರ ಸಂವೇದನಾ ರಹಿತವಾಗಿ ನಡ್ಕೊಂಡಿದೆ ನಿಮ್ಮ ಸರ್ಕಾರ ವಿಷಯಾಂತರ ಮಾಡುವಂಥ ಸಂಚು ನಡೆಸಿದೆ ಲಘುವಾಗಿ ಏನೂ ನಡೆದೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಇದೆಲ್ಲ ಮಾಮೂಲಿ ಅನ್ನುವಂಥ ರೀತಿಯಲ್ಲಿ ನೋಡುವಂಥ ಕೆಲಸವನ್ನ ಮಾಡಿದೆ ಅದಕ್ಕೆ ನಾನು ನಿಮ್ಮನ್ನು ಕೇಳಿ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಒಂದು ವರ್ಷದ ಸಾಧನೆ ಏನು ಯಾವ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ದೀರಿ ಹತ್ಯೆ ಆತ್ಮಹತ್ಯೆ ನಿಮ್ಮ ಸರ್ಕಾರದ ಸಾಧನೆಯೇ ಈ ಸರ್ಕಾರ ಬಂದ ಆರಂಭದಲ್ಲಿ ನಲವತ್ತು ಪರ್ಸೆಂಟು ಸರ್ ಕಮಿಷನಿಗೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ರವರ ಸಮಿತಿಯನ್ನು ರಚನೆ ಮಾಡಿದ್ರು ಆ ಸಮಿತಿಗೆ ಒಂದು ತಿಂಗಳೊಳಗೆ ವರದಿ ಕೊಡಬೇಕು ಅಂತ ಹೇಳಿದ್ರಿ ಒಂಬತ್ತು ತಿಂಗಳಾಗಿದೆ ಆದರೂ ನಿಮ್ಮ ಸರ್ಕಾರ ನಿಮ್ಮ ನ್ಯಾಯಾಧೀಶರು ವರದಿ ಕೊಟ್ಟಿಲ್ಲ ಇದೇ ಸಮಿತಿಗೆ ಬಿಬಿಎಂಪಿ ಕಾಮಗಾರಿ ತನಿಖೆ ಕೈಗೊಳ್ಳೋದಕ್ಕೂ ಜವಾಬ್ದಾರಿ ಕೊಟ್ಟಿದ್ವಿ ಆ ವರದಿಯೂ ಇನ್ನೂ ಬಂದಿಲ್ಲ ತಡ ಆಗ್ತಿರೋದಕ್ಕೆ ಕಾರಣ ಏನು ಸನ್ಮಾನ್ಯ ನಾಗಮೋಹನ್ ದಾಸ್ ಸಮಿತಿಯ ಮೇಲೆ ಅವರ ನ್ಯಾಯಾಧೀಶರ ಮೇಲೆ ಈ ಸರ್ಕಾರಕ್ಕೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಸ್ಟೈಲಿಶ್ ರೀಚ್ ರೀಚ್ ರೂಟ್ ರೂಟ್ ಪ್ರೀಮಿಯಂ ಹೇರ್ ಹೇರ್ ಆಯಿಲ್ ಆಯಿಲ್ ಎಲ್ಲರಿಗಿಂತ ಹೆಚ್ಚಿನ ನಂಬಿಕೆ ಇದೆ ಏಕೆಂದ್ರೆ ಅತಿ ಹೆಚ್ಚಿನ ಈ ರೀತಿ ನ್ಯಾಯಾಂಗ ನ್ಯಾಯಾಂಗ ತನಿಖೆ ಅಥವಾ ನ್ಯಾಯಾಧೀಶರ ನೇತೃತ್ವದ ತನಿಖೆಗೆ ಎಲ್ಲದಕ್ಕೂ ನಿವೃತ್ತ ನ್ಯಾಯಾಧೀಶ ಆಗಿರತಕ್ಕಂಥ ನಾಗಮೋಹನ್ಸ್ರನ್ನೇ ನಿಯುಕ್ತಿ ಮಾಡಿದ್ದಾರೆ ಆದರೆ ಎಲ್ಲಿ ನಿಮ್ಮ ವರದಿ ಯಾಕೆ ಬಂದಿಲ್ಲ ಇನ್ನು ಕೋವಿಡ್ ಯಾವ್ದಿನಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿ ಅದರ ತನಿಖೆ ಮಾಡೋದಕ್ಕೆ ಜಸ್ಟಿಸ್ ಕುನ್ನೋ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರಿ ಅವ್ರಿಗೆ ಹೇಳಿದ್ರಿ ಮೂರು ತಿಂಗಳೊಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರಿ ರಿಪೋರ್ಟ್ ಬಂದಿದ್ಯಾ ವರದಿ ಕೊಟ್ಟಿದ್ದಾರಾ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮೂರನೇ ವ್ಯಕ್ತಿಯಿಂದ ತಪಾಸಣೆ ನಡೆಸೋದಕ್ಕೆ ತನಿಖೆ ನಡೆಸೋದಕ್ಕೆ ಅಂತ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆದೇಶ ಮಾಡಿದ್ವಿ ಹತ್ತು ತಿಂಗಳಾಯಿತು ವರದಿ ಬಂದಿದ್ಯಾ ಜಲ್ ಜೀವನ್ ಮಿಷನ್ ಕಾಮಗಾರಿ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಿದ್ದೀರಾ ಪಾವತಿ ಮಾಡಿದರೆ ಎಷ್ಟು ಮೊತ್ತದ ಹಣವನ್ನು ಪಾವತಿ ಮಾಡಿದ್ದೀರಿ ಬಿ ಬಿ ಬಿಬಿಎಂಪಿ ಗುತ್ತಿಗೆದಾರರು ತಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿದ್ದಾರೆ ತಮ್ಮ ಸ ತಮ್ಮದೇ ಸರ್ಕಾರದ ಮೇಲೆ ಈ ಈ ಆರೋಪವನ್ನು ಕೂಡ ನಾಗಮೋಹನ್ ದಾಸ್ ಸಮಿತಿ ತನಿಖೆ ಮಾಡುತ್ತಾ ಬಿಟ್ಕಾಯಿನ್ ಹಗರಣ ತನಿಖೆ ಮಾಡೋದಕ್ಕೆ ಅಂತ ಎಸ್ ಐ ಟಿಗೆ ವಹಿಸಿದ್ರಿ ಹತ್ತು ತಿಂಗಳಾಯ್ತು ತನಿಖೆ ಯಾವಾಗ ಮುಕ್ತಾಯ ಆಗಿ ಚಾರ್ಜ್ ಶೀಟ್ ಹಾಕ್ತೀರಿ ಬಹುಶಃ ನನಗನ್ಸುತ್ತೆ ನೀವು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಹೊರಿಸಿ ಒಂದು ನೆರೇಷನ್ ಸೆಟ್ ಮಾಡೋದೊಳಗೆ ಎಸ್ ಆಗಿದ್ರಿ ಅದರ ಮುಂದುವರೆದ ಭಾಗವಾಗಿಯೇ ನೀವು ನ್ಯಾಯಾಧೀಶ ತನಿಖೆ ಮಾಡಿದಿರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಿಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರನೇ ಪದೇ ಪದೇ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ ನಾನು ನಿಮ್ಮನ್ನು ಕೇಳ್ತೇನೆ ಕೆಲವು ಸಮಿತಿಗೆ ಒಂದು ತಿಂಗಳು ಕೆಲವು ಸಮಿತಿಗೆ ಮೂರು ತಿಂಗಳು ಕೊಟ್ಟಿದ್ರಿ ಒಂಬತ್ತು ಹತ್ತು ತಿಂಗಳಾದರೂ ಯಾಕೆ ವರದಿ ಬಂದಿಲ್ಲ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸ್ತೀರಾ ನಿಮ್ಮ ಸರ್ಕಾರ ವರ್ಷ ಒಂದು ಗೊಂದಲ ಹತ್ತಾರು ಅಂತ ಹೇಳಬಹುದು ಅಥವಾ ನೂರಾರು ಗೊಂದಲಗಳು ಅಂತ ಹೇಳ್ಬೋದು ಶಿಕ್ಷಣ ಇಲಾಖೆ ಅದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದು ಮಾತ್ರ ಅಲ್ಲ ರಾಜ್ಯದ ಭವಿಷ್ಯಕ್ಕೂ ಕೂಡ ಬುನಾದಿಯನ್ನು ಹಾಕೋದು ಶಿಕ್ಷಣವೇ ನೀವು ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆ ನ್ಯಾಯಾಲಯದ ಮೆಟ್ಲ್ ಹತ್ತಂಗಾಯಿತು ಇನ್ನೂ ರಿಸಲ್ಟ್ ಬಂದಿಲ್ಲ ಎಲ್ ಸಿ ರಿಸಲ್ಟ್ ಬಂತು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ